ಕಿರುತೆರೆಯ ಜನಪ್ರಿಯ ಕಾರ್ಯಕ್ರಮ ಮಜಾ ಟಾಕೀಸ್ಗೆ ಫುಲ್ ಸ್ಟಾಪ್ ಇಟ್ಟಾಗ ವೀಕ್ಷಕರು ಬೇಸರಗೊಂಡಿದ್ರು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಮಜಾ ಟಾಕೀಸ್ ಮುಗಿದ ನಂತರ ಕಾಮಿಡಿ ಟಾಕೀಸ್ಗೆ ನಾಂದಿ ಹಾಡಲಾಯಿತು ಆದರೆ ಕಾಮಿಡಿ ಟಾಕೀಸ್ ಮಜಾ ಟಾಕೀಸ್ನಷ್ಟು ಸದ್ದು ಮಾಡಲಿಲ್ಲ ಎಂಬುದು ಕೂಡ ಅಷ್ಟೇ ಸತ್ಯ ಇದೀಗ ಮಜಾ ಟಾಕೀಸ್ ರೀಲಾಂಚ್ ಆಗ್ತಿದೆ ಕಲರ್ ಸೂಪರ್ ವಾಹಿನಿಯಲ್ಲಿ ಮಜಾ ಟಾಕೀಸ್ ಸೂಪರ್ ಸೀಸನ್ ಪ್ರಾರಂಭವಾಗಲಿದೆ ವಾರಾಂತ್ಯದಲ್ಲಿ ಪ್ರಸಾರವಾಗುತ್ತಿದ್ದ ಮಜಾ ಟಾಕೀಸ್ ಇನ್ನು ಮುಂದೆ ಗುರುವಾರ ಮತ್ತು ಶುಕ್ರವಾರ ರಾತ್ರಿ ಎಂಟು ಗಂಟೆಗೆ ಪ್ರಸಾರವಾಗಲಿದೆ ಈ ವಿಷಯ ಬಹಿರಂಗವಾಗಿದ್ದು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಹೌದು ಬಿಗ್ ಬಾಸ್ ಮನೆಯೊಳಗೆ ಮಜಾ ಟಾಕೀಸ್ ಕುಟುಂಬ ಭೇಟಿ ನೀಡಿ ಸ್ಪರ್ಧಿಗಳಿಗೆ ವಿಶೇಷ ಚಟುವಟಿಕೆ ನೀಡಿ ಕಾರ್ಯಕ್ರಮದ ರೀಲಾಂಚ್ ಬಗ್ಗೆ ವೀಕ್ಷಕರಿಗೆ ಮಾಹಿತಿ ನೀಡಿದರು ಒನ್ ಅಂಡ್ ಓನ್ಲಿ ವರಲಕ್ಷ್ಮಿ ಕುರಿ ಪ್ರತಾಪ್ ತರಂಗ ವಿಶ್ವ ಸೃಜನ್ ಲೋಕೇಶ್ ಶ್ವೇತಾ ಚಿಂಗಪ್ಪ ಹಾಗೂ ಪವನ್ ಬಿಗ್ ಬಾಸ್ ಮನೆಯೊಳಗೆ ನಿನ್ನೆ ವಿಶೇಷ ಅತಿಥಿಗಳಾಗಿ ಭಾಗವಹಿಸಿದ್ರು ಜೊತೆಗೆ ಮಜಾ ಟಾಕೀಸ್ ಬಗ್ಗೆ ಅದರಲ್ಲೂ ರಾಣಿ ಅಂದರೆ ಶ್ವೇತಾ ಚಂಗಪ್ಪ ಬಗ್ಗೆ ಒಂದು ಹಾಡು ಮಾಡಲು ಚಂದನ್ ಶೆಟ್ಟಿಗೆ ಒಂದು ರೂಪಾಯಿ ನಾಣ್ಯ ಹುಡುಕಲು ಸಮೀರ್ ಆಚಾರ್ಯಾಗೆ ಕುರಿ ಪ್ರತಾಪ್ಗೆ ಬೆಳ್ಳಿ ಡ್ಯಾನ್ಸ್ ಕಲಿಸಲು ಜೆ ಕೆ ಹಾಗೂ ದಿವಾಕರ್ಗೆ ರುಚಿ ರುಚಿಯಾದ ಅಡುಗೆ ಮಾಡಲು ಶ್ರುತಿ ಹಾಗೂ ನಿವೇದಿತಾಗೆ ಮಜಾ ಕುಟುಂಬ ಟಾಸ್ಕ್ ನೀಡಿತ್ತು ಮಜವಾದ ಟಾಸ್ಕ್ಗಳು ಮುಕ್ತಾಯವಾದ ಬಳಿಕ ಮಜಾ ಕುಟುಂಬ ನಿರ್ಗಮಿಸಿತು ಅಂದಹಾಗಿ ಮಜಾಟಾಕಿ ಸೂಪರ್ ಸೀಸನ್ ಯಾವಾಗಿಂದ ಶುರು ಎಂಬುದರ ಬಗ್ಗೆ ಖಚಿತ ಮಾಹಿತಿ ಇಲ್ಲವಾದರೂ ಒಟ್ನಲ್ಲಿ ನಿಮ್ಮ ಮುಂದೆ ಮತ್ತೊಂದು ನೂತನ ಆಯಾಮದೊಂದಿಗೆ ಮಜಾಟಾಕಿ ಸೂಪರ್ ಸೀಸನ್ ನಿಮ್ಮ ಮುಂದೆ ಬರುವುದಂತೂ ಖಚಿತ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ